ನಮಸ್ಕಾರ ಮಕ್ಕಳೇ. ಹತ್ತನೇ ತರಗತಿಯ ಸಂಖ್ಯಾಶಾಸ್ತ್ರ ಪಾಠಕ್ಕೆ ಸಂಬಂಧಿಸಿದಂತೆ ಓಜೀವಗಳ ರಚನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಓಜೀವ್ ಎನ್ನುವುದು ಆಲೇಖಗಳ ಒಂದು ವಿಧ. ಓಜೀವ್ ಎನ್ನುವುದು ಆಲೇಖಗಳ ಒಂದು ವಿಧ ಅಂದರೆ ಚಿತ್ರಗಳ ರೂಪದಲ್ಲಿ ನಾವು ದತ್ತಾಂಶಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಆಲೇಖಗಳನ್ನು ಉಪಯೋಗಿಸ್ತೀವಿ. ಆಲೇಖಗಳ ಒಂದು ವಿಧವನ್ನು ಓಜೀವ್ ಅಂತೀವಿ. ಇದನ್ನು ಸಂಚಿತ ಆವೃತ್ತಿ ವಕ್ರರೇಖೆ ಅಂತ ಕೂಡ ಹೇಳ್ತಾರೆ. ಸಂಚಿತ ಆವೃತ್ತಿ ವಕ್ರರೇಖೆ, ಸಂಚಿತ ಆವೃತ್ತಿ ವಕ್ರರೇಖೆ ಅಥವಾ ಇಂಗ್ಲೀಷ್ನಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕರ್ವ್ ಅಂತ ಕೂಡ ಹೇಳ್ತಾರೆ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕರ್ವ್ ಹಾಗೂ ಇಂಗ್ಲೀಷ್ನಲ್ಲಿ ಓಜೀವ್ ಅಂತ ಕೂಡ ಹೇಳ್ತಾರೆ. ಆ್ಯಕ್ಚುಲಿ ಓಜೀವ್ ಎನ್ನುವ ಪದ ಇದು ಇಂಗ್ಲೀಷ್ ಪದ. ಕನ್ನಡದಲ್ಲಿ ನಾವು ಸಂಚಿತ ಆವೃತ್ತಿ ವಕ್ರರೇಖೆ ಎಂದು ಕರೆಯುತ್ತೇವೆ. ಈಗ ಇಲ್ಲಿ ಹತ್ತನೇ ತರಗತಿಯಲ್ಲಿ ನಿಮಗೆ ಸಂಚಿತ ಆವೃತ್ತಿ ವಕ್ರರೇಖೆಯನ್ನು ರಚಿಸುವಂತಹ ಲೆಕ್ಕಗಳಿರ್ತವೆ. ಸಂಚಿತ ಆವೃತ್ತಿ ವಕ್ರರೇಖೆಗಳಲ್ಲಿ ಎರಡು ವಿಧ. ಒಂದು ಕಡಿಮೆ ವಿಧಾನದ ಓಜೀವ್, ಕಡಿಮೆ ವಿಧಾನದ ಓಜೀವ್, ಮತ್ತೊಂದು ಅಧಿಕ ವಿಧಾನದ ಓಜೀವ್. ಅಧಿಕ ವಿಧಾನದ ಓಜೀವ್, ಕಡಿಮೆ ವಿಧಾನದ ಓಜೀವ್ ಮತ್ತು ಅಧಿಕ ವಿಧಾನದ ಓಜೀವ್. ಈ ಓಜೀವ್ಗಳನ್ನು ಬಳಸಿ ನಾವು ಈ ಓಜೀವ್ಗಳನ್ನು ಉಪಯೋಗಿಸ್ಕೊಂಡು ನಕ್ಷೆಯ ರೂಪದಲ್ಲಿ ಅಂದರೆ ನಕ್ಷೆಯನ್ನು ಉಪಯೋಗಿಸ್ಕೊಂಡು ಮಧ್ಯಾಂಕವನ್ನು ನೇರವಾಗಿ ಕೂಡ ಕಂಡುಹಿಡಿಬೋದು. ಈಗ ಈ ವಿಡಿಯೋದಲ್ಲಿ ನಾವು ಕಡಿಮೆ ವಿಧಾನದ ಓಜೀವ್ ಹೇಗೆ ರಚನೆ ಮಾಡಬೇಕು, ಅಧಿಕ ವಿಧಾನದ ಓಜೀವ್ ಹೇಗೆ ರಚನೆ ಮಾಡಬೇಕು ಹಾಗೂ ಈ ಎರಡೂ ಓಜೀವ್ಗಳನ್ನು ಉಪಯೋಗಿಸ್ಕೊಂಡು ಮಧ್ಯಾಂಕವನ್ನು ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಇದಕ್ಕೊಂದು ಉದಾಹರಣೆ ಇದೆ, ಗಮನಿಸಿ. ಇಲ್ಲಿ ಕೋಷ್ಟಕದಲ್ಲಿ ನೀಡಲಾದ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜೀವನ್ನು ರಚಿಸಿ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ವರ್ಗಾಂತರವನ್ನು ಕೊಟ್ಟಿದ್ದಾರೆ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. ನಾವು ಓಜೀವ್ಗಳನ್ನು ವರ್ಗೀಕೃತ ದತ್ತಾಂಶಗಳಿಗೆ ಉಪಯೋಗ ಮಾಡ್ಕೋಬೋದು. ಅಂದರೆ ವರ್ಗೀಕೃತ ದತ್ತಾಂಶಗಳಿಗೆ ಓಜೀವ್ ನಕ್ಷೆಯನ್ನು ರಚಿಸಬಹುದು. ಈಗ ಇಲ್ಲಿ ವರ್ಗಾಂತರವನ್ನು ಕೊಟ್ಟಿದ್ದಾರೆ ಹಾಗೂ ಆವೃತ್ತಿಯನ್ನು ಕೊಟ್ಟಿದ್ದಾರೆ. ನಾವು ಸಂಚಿತ ಆವೃತ್ತಿಯನ್ನು ಬರ್ಕೋಬೇಕು. ಇಲ್ಲಿ ಕಡಿಮೆ ವಿಧಾನದ ಓಜೀವ್ ಆಗಿರೋದ್ರಿಂದ ಕಡಿಮೆ ವಿಧಾನದ ಸಂಚಿತ ಆವೃತ್ತಿಯನ್ನು ಬರ್ಕೋಬೇಕು. ಕಡಿಮೆ ವಿಧಾನದ ಸಂಚಿತ ಆವೃತ್ತಿ, ಕಡಿಮೆ ವಿಧಾನದ ಸಂಚಿತ ಆವೃತ್ತಿಯನ್ನು ನಾವಿಲ್ಲಿ ಬರ್ಕೋಬೇಕು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಸಂಚಿತ ಆವೃತ್ತಿಯನ್ನು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರೀತೀವಿ. ಇಲ್ಲಿ ಕಡಿಮೆ ವಿಧಾನದ ಓಜೀವ್ ಆಗಿರೋದ್ರಿಂದ ಕಡಿಮೆ ವಿಧಾನದ ಸಂಚಿತ ಆವೃತ್ತಿ ಹೇಗೆ ಬರೆಯುವುದನ್ನು ಗಮನಿಸ್ರಿ. ಮೊದಲ ಆವೃತ್ತಿ ಏನಿದೆ, ಎರಡು, ನಂತರ ಎರಡು ಮತ್ತು ಹನ್ನೆರಡನ್ನು ಕೂಡಿಸಿದಾಗ ಹದಿನಾಲ್ಕು, ಎರಡು ಹನ್ನೆರಡು ಎರಡನ್ನು ಕೂಡಿಸಿದಾಗ ಹದಿನಾರು, ಎರಡು ಹನ್ನೆರಡು ಎರಡು ಮತ್ತು ನಾಲ್ಕು, ಈ ನಾಲ್ಕು ಆವೃತ್ತಿಗಳನ್ನು ಕೂಡಿಸಿದಾಗ ಇಪ್ಪತ್ತು, ನಂತರ ಎರಡು ಹನ್ನೆರಡು ಎರಡು ನಾಲ್ಕು ಮೂರು, ಇವಿಷ್ಟು ಆವೃತ್ತಿಗಳನ್ನು ಕೂಡಿಸಿದಾಗ ಇಪ್ಪತ್ತ್ಮೂರು. ಟೋಟಲ್ ಎಷ್ಟು ಆವೃತ್ತಿಗಳಿವೆ, ಇಪ್ಪತ್ತ್ಮೂರು ಆವೃತ್ತಿ. ಆವೃತ್ತಿಗಳ ಮೊತ್ತ ಇಪ್ಪತ್ತ್ಮೂರು ಆಗಿದೆ. ಇದನ್ನು ನಾವೇನಂತ ಕರಿತೀವಿ, ಸಂಚಿತ ಆವೃತ್ತಿ. ಇದು ಕಡಿಮೆ ವಿಧಾನದ ಸಂಚಿತ ಆವೃತ್ತಿ. ಅಂದರೆ ನಾವು ಮೇಲಿನಿಂದ ಕೂಡಿಸ್ಕೊಂಬರ್ತೀವಿ, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ನಾವು ಕಡಿಮೆ ವಿಧಾನದ ಸಂಚಿತ ಆವೃತ್ತಿ ಎಂದು ಕರೆಯುತ್ತೇವೆ. ಇಲ್ಲಿ ಎರಡು ವಿದ್ಯಾರ್ಥಿಗಳು ಅಂದರೆ ಎರಡು ವಿದ್ಯಾರ್ಥಿಗಳು ಹತ್ತಕ್ಕಿಂತ ಕಡಿಮೆ ಅಂಕಗಳನ್ನು ಗಳಿಸಿರ್ತಾರೆ ಅಂತ ಅರ್ಥ. ಹದಿನಾಲ್ಕು ವಿದ್ಯಾರ್ಥಿಗಳು ಇಪ್ಪತ್ತಕ್ಕಿಂತ ಕಡಿಮೆ ಅಂಕಗಳನ್ನು ಗಳಿಸಿರ್ತಾರೆ ಎಂದು ಅರ್ಥ. ಅಂದರೆ ಈ ಹದಿನಾಲ್ಕು ವಿದ್ಯಾರ್ಥಿಗಳಲ್ಲಿ ಇವು ಈ ವಿದ್ಯಾರ್ಥಿಗಳು ಕೂಡ ಸೇರಿಕೊಂಡಿರ್ತಾರೆ. ನಂತರ ಈ ಹದಿನಾರು ವಿದ್ಯಾರ್ಥಿಗಳು ಮೂವತ್ತಕ್ಕಿಂತ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿರ್ತಾರೆ. ಅಂದರೆ ಇದರಲ್ಲಿ ಇವರು ಬಂದಿರ್ತಾರೆ, ಇವರು ಸಹ ಬಂದಿರ್ತಾರೆ. ನಂತರ ಇಪ್ಪತ್ತು ವಿದ್ಯಾರ್ಥಿಗಳು ನಲವತ್ತಕ್ಕಿಂತ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿರ್ತಾರೆ. ಅಂದರೆ ಇವಿಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ಬಂದಿರ್ತಾರೆ. ನಂತರ ಇಪ್ಪತ್ತ್ಮೂರು ಅಂದರೆ ಇವರು ಐವತ್ತಕ್ಕಿಂತ ಕಡಿಮೆ ಅಂಕಗಳು, ಅಂದರೆ ಇವಿಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ಈ ಇಪ್ಪತ್ತ್ಮೂರರಲ್ಲಿ ಒಳಗೊಂಡಿರ್ತಾರೆ ಅಂತ ಅರ್ಥ. ಇದನ್ನು ನಾವು ಸಂಚಿತ ಆವೃತ್ತಿ, ಕಡಿಮೆ ವಿಧಾನದ ಸಂಚಿತ ಆವೃತ್ತಿ ಎಂದು ಕರೆಯುತ್ತೇವೆ. ಈ ಕಡಿಮೆ ವಿಧಾನದಲ್ಲಿ ನಾವು ಕಡಿಮೆ ವಿಧಾನದ ಸಂಚಿತ ಆವೃತ್ತಿಯನ್ನು ಮತ್ತು
ಈ ವರ್ಗಾಂತರದ ಮೇಲ್ಮಿತಿ ಇವೆರಡನ್ನು ಉಪಯೋಗಿಸ್ಕೊಂಡು ನಾವು ಬಹುಭುಜಾಕೃತಿ ಅಂದರೆ ಇವೆರಡನ್ನು ಉಪಯೋಗಿಸ್ಕೊಂಡು ನಾವು ವಕ್ರರೇಖೆಯನ್ನು ಅಂದರೆ ಓಜೀವನ್ನು ರಚನೆ ಮಾಡಬೇಕು. ಕಡಿಮೆ ವಿಧಾನದ ಓಜೀವಿಗೆ ವರ್ಗಾಂತರದ ಮೇಲ್ಮಿತಿಯನ್ನು ಉಪಯೋಗ ಮಾಡ್ಕೋಬೇಕು. ಹೇಗೆ ರಚಿಸಬೇಕು ಅನ್ನೋದನ್ನು ಈಗ ನೋಡೋಣ. ಗ್ರಾಫ್ ಹಾಳೆಯಲ್ಲಿ ಒಂದು ಎಕ್ಸ್ ಅಕ್ಷವನ್ನು, ಯಾವುದಾದರೂ ಒಂದು ಅಡ್ಡಗೆರೆಯನ್ನು, ಸಾಧಾರಣವಾಗಿ ಗ್ರಾಫ್ ಹಾಳೆಯಲ್ಲಿ ಕೆಳಗೆ ಬರುವಂಥ ಅಡ್ಡರೇಖೆಯನ್ನು ನಾವು ಎಕ್ಸ್ ಅಕ್ಷ ಎಂದು ಇಟ್ಕೊಳ್ಳೋಣ. ಇದು ಎಕ್ಸ್ ಅಕ್ಷ. ಎಕ್ಸ್ ಅಕ್ಷದ ಮೇಲೆ ಯಾವಾಗಲೂ ವರ್ಗಾಂತರವನ್ನು ತೆಗೆದುಕೊಳ್ಬೇಕು. ಅದೇ ಥರ ವೈ ಅಕ್ಷದ ಮೇಲೆ, ಈ ಕಡೆ ಬರುವಂಥ ವೈ ಅಕ್ಷವನ್ನು ಉಪಯೋಗ ಮಾಡಿಕೊಳ್ಳೋಣ. ವೈ ಅಕ್ಷದ ಮೇಲೆ ನಾವು ಯಾವಾಗಲೂ ಸಂಚಿತ ಆವೃತ್ತಿಯನ್ನು ತೆಗೆದುಕೊಳ್ಳಬೇಕು. ಎಕ್ಸ್ ಅಕ್ಷದ ಮೇಲೆ ವರ್ಗಾಂತರ ಹಾಗೂ ವೈ ಅಕ್ಷದ ಮೇಲೆ ಸಂಚಿತ ಆವೃತ್ತಿ. ಎಕ್ಸ್ ಅಕ್ಷದ ಮೇಲೆ ಇದು ಕಡಿಮೆ ವಿಧಾನದ ಓಜಿ ಆಗಿರೋದ್ರಿಂದ ಇದು ಕಡಿಮೆ ವಿಧಾನದ ಓಜಿ. ನಾವು ವರ್ಗಾಂತರದ ಮೇಲ್ಮಿತಿಗಳನ್ನು ಎಕ್ಸ್ ಅಕ್ಷದಲ್ಲಿ ತಗೊಂತೀವಿ. ವರ್ಗಾಂತರದ ಮೇಲ್ಮಿತಿ ಮೇಲ್ಮಿತಿಗಳನ್ನು ಎಕ್ಸ್ ಅಕ್ಷದ ಮೇಲೆ ಹಾಗೂ ಸಂಚಿತ ಆವೃತ್ತಿಯನ್ನು ವೈ ಅಕ್ಷದ ಮೇಲೆ. ಸಂಚಿತ ಆವೃತ್ತಿಯನ್ನು ವೈ ಅಕ್ಷದ ಮೇಲೆ ತೆಗೆದುಕೊಳ್ಬೇಕು. ಈಗ ಸಂಖ್ಯೆಗಳನ್ನು ಗಮನಿಸ್ರಿ. ಇಲ್ಲಿ ಈ ವರ್ಗಾಂತರದ ಮೇಲ್ಮಿತಿಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ 10 ಇದೆ, ಅತಿ ದೊಡ್ಡ ಸಂಖ್ಯೆ 50 ಇದೆ. ಅಂದರೆ ನಾವು ಈ ಎಕ್ಸ್ ಅಕ್ಷದ ಮೇಲೆ 5, 10, 15, 20, 25, 30, 35, 40, 45, 50 ಅಂತ ತೆಗೆದುಕೊಳ್ಬೋದು. ಅಂದರೆ ಒಂದು ಸೆಂಟಿಮೀಟರ್ ಅಂದರೆ 5 ಮಾನಗಳನ್ನು ನಾವು ತೆಗೆದುಕೊಳ್ಬೋದು. ಅಂದರೆ ಇದು 5, 10, 15, 20, 25, 30, 35, 40, 45, 50. ಅಂದರೆ ನಾವಿಲ್ಲಿ ಎಕ್ಸ್ ಅಕ್ಷದ ಮಾನವನ್ನು ಏನು ತಗೊಂಡಿದ್ದೀವಿ, ಎಕ್ಸ್ ಅಕ್ಷ. ಈ ಪ್ರಮಾಣಗಳನ್ನು ಕೂಡ ನಾವು ಬರೀಬೇಕು. ಎಕ್ಸ್ ಅಕ್ಷದಲ್ಲಿ 1 ಸೆಂಟಿಮೀಟರ್ ಅಂದರೆ 5 ಮಾನಗಳಿಗೆ ಸಮ. ಎಕ್ಸ್ ಅಕ್ಷದಲ್ಲಿ 1 ಸೆಂಟಿಮೀಟರ್ ಈಕ್ವಲ್ ಟು 5 ಮಾನಗಳು. ಈಗ ವೈ ಅಕ್ಷದ ಮೇಲೆ ತಗೊಳ್ಳೋಣ. ವೈ ಅಕ್ಷದ ಮೇಲೆ ಸಂಚಿತ ಆವೃತ್ತಿ ನೋಡ್ರಿ. ವೈ ಅಕ್ಷದಲ್ಲಿ ಅತಿ ಚಿಕ್ಕ ಸಂಖ್ಯೆ, ಸಂಚಿತ ಆವೃತ್ತಿ ಅತಿ ಚಿಕ್ಕ ಸಂಖ್ಯೆ 2 ಇದೆ, ಅತಿ ದೊಡ್ಡ ಸಂಖ್ಯೆ 23 ಇದೆ. ಅಂದರೆ ಇಲ್ಲಿ ನಮಗೆ 23 ಸಂಖ್ಯೆಗಳು ಇಡಿಸಬೇಕಾಗ್ತದೆ. ಈಗ ಇಲ್ಲಿ ನೋಡೋಣ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16 ಅಂದರೆ ಇಲ್ಲಿ ನಮಗೆ 23 ಸಂಖ್ಯೆಗಳು ಇಡಿಸೋದಿಲ್ಲ. ಅದಕ್ಕೆ ನಾವೇನು ಮಾಡಬಹುದು, 1 ಸೆಂಟಿಮೀಟರ್ ಅಂದರೆ 2 ತೊಗೊಳ್ಬೋದು. ಅಂದರೆ ಇದು 2, ಇದು 4, ಇದು 6, 8, 10, 12, 14, 16, 18, 20, 21, 22, 24. ನೋಡಿರಿ, 23 ಸಂಖ್ಯೆಗಳು ಇದರಲ್ಲಿ ಇಡಿಸ್ತವೆ. ಒಂದು ವೇಳೆ 1, 2, 3, 4 ತೊಗೊಂಡೋದ್ರೆ ಇದು ಸಾಲ್ದು ಬರುತ್ತೆ. ಹಾಗಾಗಿ ನಾವು 1 ಸೆಂಟಿಮೀಟರ್ ಅಂದರೆ ವೈ ಅಕ್ಷದ ಪರಿಮಾಣ ಏನು ತೊಗೊಂಡಿದ್ದೀವಿ, ನಾವು ವೈ ಅಕ್ಷ ಪ್ರಮಾಣ 1 ಸೆಂಟಿಮೀಟರ್ ಈಕ್ವಲ್ ಟು 2 ಮಾನಗಳು ಅಂತ ತೊಗೊಂಡಿದೆ. 2 ಮಾನಗಳು. ಈಗ ನಕ್ಷೆಯನ್ನು ಹಾಕ್ಕೊಳ್ಳೋಣ. ಈಗ ನೋಡಿರಿ, ವೈ ಅಕ್ಷದ ಮೇಲೆ ವರ್ಗಾಂತರದ ಮೇಲ್ಮಿತಿ 10 ಇದ್ದಾಗ ಸಂಚಿತ ಆವೃತ್ತಿ 2 ಇದೆ. ಅಂದರೆ ವರ್ಗಾಂತರದ ಮೇಲ್ಮಿತಿ 10 ಇದ್ದಾಗ ಸಂಚಿತ ಆವೃತ್ತಿ 2 ಇಲ್ಲಿ ಬರುತ್ತೆ. ಆ ಬಿಂದು ಇಲ್ಲಿ, ವರ್ಗಾಂತರದ ಮೇಲ್ಮಿತಿ 10 ಇದ್ದಾಗ ಸಂಚಿತ ಆವೃತ್ತಿ 2 ಇಲ್ಲಿ ಬಂದಿದೆ ಪಾಯಿಂಟ್. ನಂತರ ವರ್ಗಾಂತರದ ಇದಾಯಿತು, ವರ್ಗಾಂತರದ ಮೇಲ್ಮಿತಿ 20 ಇದ್ದಾಗ ಸಂಚಿತ ಆವೃತ್ತಿ 14. ಅಂದರೆ ವರ್ಗಾಂತರದ ಮೇಲ್ಮಿತಿ 20 ಇದ್ದಾಗ ಸಂಚಿತ ಆವೃತ್ತಿ 14. ಇಲ್ಲಿಂದ 20 ಇದೆ, 2, 4,
ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಅಂದರೆ ಆ ಬಿಂದು ಇಲ್ಲಿ ಬರ್ತದೆ. ಇದು ವರ್ಗಾಂತರದ ಮೇಲ್ಮಿತಿ 20 ಇದ್ದಾಗ ಸಂಚಿತ ಆವೃತ್ತಿ 14. ನಂತರ ವರ್ಗಾಂತರದ ಮೇಲ್ಮಿತಿ 30 ಇದ್ದಾಗ ಸಂಚಿತ ಆವೃತ್ತಿ 12. ಅಂದರೆ ವರ್ಗಾಂತರದ ಮೇಲ್ಮಿತಿ 30 ಇದ್ದಾಗ ಸಂಚಿತ ಆವೃತ್ತಿ 12 ಅಂದರೆ ಇಲ್ಲಿ ಬರ್ತದೆ, ಸಾರಿ 16. ವರ್ಗಾಂತರದ ಮೇಲ್ಮಿತಿ 30 ಇದ್ದಾಗ ಸಂಚಿತ ಆವೃತ್ತಿ 16. ವರ್ಗಾಂತರದ ಮೇಲ್ಮಿತಿ 30 ಇದ್ದಾಗ ಸಂಚಿತ ಆವೃತ್ತಿ 16. ಇಲ್ಲಿದೆ ಆ ಪಾಯಿಂಟ್, ಇದು ಅಲ್ಲ, ಯಾಕೆಂದರೆ ಇದು ಸಂಚಿತ ಆವೃತ್ತಿ ಆದ ಕಾರಣ ಏರಿಕೆ ಕ್ರಮದಲ್ಲಿನೇ ಹೋಗ್ತದೆ. ನಂತರ ವರ್ಗಾಂತರದ ಮೇಲ್ಮಿತಿ 40 ಇದ್ದಾಗ ಸಂಚಿತ ಆವೃತ್ತಿ 20. ಅಂದರೆ ವರ್ಗಾಂತರದ ಮೇಲ್ಮಿತಿ 40 ಇದ್ದಾಗ ಸಂಚಿತ ಆವೃತ್ತಿ ಎಷ್ಟಿದೆ? 20 ಇದೆ. ಅಂದರೆ 40 ಇದ್ದಾಗ 2 4 6 8 10 12 14 16 18 20 ಇಲ್ಲಿದೆ. 20 ಅಂದರೆ ಆ ಪಾಯಿಂಟ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. 40 ಇದ್ದಾಗ ಸಂಚಿತ ಆವೃತ್ತಿ 20. ಈಗ ವರ್ಗಾಂತರದ ಮೇಲ್ಮಿತಿ 50 ಇದ್ದಾಗ ಸಂಚಿತ ಆವೃತ್ತಿ 23. ವರ್ಗಾಂತರದ ಮೇಲ್ಮಿತಿ 50 ಇದ್ದಾಗ ಸಂಚಿತ ಆವೃತ್ತಿ 23. 20 ಇಲ್ಲಿಗಾಯಿತು, ಇದು 22, ಇದು 23. ಯಾಕಂದರೆ 22 24 ಮಧ್ಯಬಿಂದು 23 ಆಗಿರುತ್ತೆ, ಇದು 23 ಆಯಿತು. ಈಗ ಬಿಂದುಗಳನ್ನು ಗುರುತಿಸಿದ್ದೀವಿ, ಇವುಗಳನ್ನು ಸೇರಿಸಬೇಕೀಗ. ಅಂದರೆ ಇದನ್ನು ಯಾವುದೇ ಕಾರಣಕ್ಕೂ ಸ್ಕೇಲ್ ಇಟ್ಕೊಂಡು ಸೇರಿಸಬಾರ್ದು, ಕೈಯಿಂದನೇ ಸೇರಿಸ್ಕೋಬೇಕು. ಈ ಥರ ಬಂದಿದೆ ನೋಡ್ರಿ. ಇದು ಕಡಿಮೆ ವಿಧಾನದ ಓಜು, ಅಂದರೆ ಚಿಕ್ಕ ಸಂಖ್ಯೆಯಿಂದ ಮೇಲಕ್ಕೆ ಏರ್ಕೊಂಡು ಹೋಗ್ತದೆ. ಈ ಥರ ಏರಿಕೆ ಕ್ರಮದಲ್ಲಿ ಇದ್ದರೆ ಇದನ್ನು ಕಡಿಮೆ ವಿಧಾನದ ಓಜು ಅಂತ ಕರಿತೀವಿ. ಈಗ ಮತ್ತೊಂದು ಉದಾಹರಣೆ, ಅಂದರೆ ಇದೇ ಲೆಕ್ಕವನ್ನು ಈಗ ಅಧಿಕ ವಿಧಾನದ ಓಜು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ಕೂಡ ಇದೇ ದತ್ತಾಂಶಗಳಿಗೆ ವರ್ಗಾಂತರ ಆವೃತ್ತಿ ಇದೇ ಲೆಕ್ಕಕ್ಕೆ ನಾವು ಅಧಿಕ ವಿಧಾನದ ಓಜಿವನ್ನು ರಚನೆ ಮಾಡೋಣ. ಇಲ್ಲಿ ವರ್ಗಾಂತರ 0 ರಿಂದ 10 ಆವೃತ್ತಿ 2, 10 ರಿಂದ 20 ಆವೃತ್ತಿ 12, 20 ರಿಂದ 30 ಆವೃತ್ತಿ 2, 30 ರಿಂದ 40 ಆವೃತ್ತಿ 4, 40 ರಿಂದ 50 ಆವೃತ್ತಿ 3. ಇಲ್ಲಿ ನಾವು ಸಂಚಿತ ಆವೃತ್ತಿ ಅಧಿಕ ವಿಧಾನದ ಓಜಿವ್ ಆಗಿರೋದ್ರಿಂದ ಅಧಿಕ ವಿಧಾನದ ಸಂಚಿತ ಆವೃತ್ತಿಯನ್ನು ಬರ್ಕೋಬೇಕಾಗ್ತದೆ. ಅಧಿಕ ವಿಧಾನದ ಸಂಚಿತ ಆವೃತ್ತಿ, ಅಧಿಕ ವಿಧಾನದ ಸಂಚಿತ ಆವೃತ್ತಿ ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ, ಅಂದರೆ ಇದಕ್ಕೆ ನಾವು ಕೆಳಗಡೆಯಿಂದ ಕೂಡಿಸ್ಕೊಂಡು ಹೋಗಬೇಕಾಗ್ತದೆ. ನೋಡಿರಿ, ಕಡಿಮೆ ವಿಧಾನದ ಓಜಿವಿಗೆ ಮೇಲೆಯಿಂದ ಕೂಡಿಸ್ಕೊಂಬಂದಿದ್ದೀವಿ, ಹಾಗಾಗಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಹೋಗಿದೆ. ಈಗ ಅಧಿಕ ವಿಧಾನದ ಓಜಿವಿಗೆ ನಾವು ಕೆಳಗಿನ ಸಂಖ್ಯೆಯಿಂದ ಮೇಲಿನ ಸಂಖ್ಯೆಗೆ ಕೂಡಿಸ್ಕೊಂಡು ಹೋಗಬೇಕಾಗ್ತದೆ. ಅಂದರೆ ಮೊದಲನೇ ಸಂಖ್ಯೆ 3, ನಂತರ 3 4 ಕೂಡಿಸಿದಾಗ 7, ನಂತರ 3 4 2 ಕೂಡಿಸಿದರೆ 9, 3 4 2 12 ಕೂಡಿಸಿದಾಗ 21, ಇವು 4 ಕೂಡಿಸಿ ಇದಕ್ಕೂ ಸೇರಿಸಿದಾಗ 23. ನೋಡಿರಿ, ಒಟ್ಟು 23 ಸಂಖ್ಯೆಗಳಿರಬೇಕಲ್ಲ, ಹಾಗಾಗಿ ಟೋಟಲ್ 23 ಬಂತು. ಇದನ್ನು ಯಾಕೆ ಅಧಿಕ ವಿಧಾನದ ಸಂಚಿತ ಆವೃತ್ತಿ ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಹೋಗುತ್ತೆ, ಈ ತರಹ ಅಧಿಕ ವಿಧಾನದ ಸಂಚಿತ ಆವೃತ್ತಿ ಇರುತ್ತೆ. ಈಗ ಇದಕ್ಕೆ ಓಜಿವನ್ನು ರಚನೆ ಮಾಡೋಣ. ಇಲ್ಲಿ ನೋಡಿರಿ, ಈ 23 ಈ ಅಧಿಕ ವಿಧಾನದ ಸಂಚಿತ ಆವೃತ್ತಿ ಇದು ಏನನ್ನು ತೋರಿಸುತ್ತೆ ಅಂದರೆ 23 ವಿದ್ಯಾರ್ಥಿಗಳು 0 ಅಧಿಕ ಅಂಕಗಳನ್ನು ಪಡ್ಕೊಂಡಿದ್ದಾರೆ, ಅಂದರೆ ಇದರಲ್ಲಿ ಇವಿಷ್ಟು ಜನ ಸೇರಿದ್ದಾರೆ ಅಂತ ಅರ್ಥ. ಈಗ 21 ವಿದ್ಯಾರ್ಥಿಗಳು 10 ಅಧಿಕ ಅಂಕಗಳನ್ನು ಪಡ್ಕೊಂಡಿದ್ದಾರೆ, ಅಂದರೆ ಇದರಲ್ಲಿ ಈ ಎಲ್ಲ ವಿದ್ಯಾರ್ಥಿಗಳು ಬಂದಿರ್ತಾರೆ, ಅಂದರೆ ಇವರನ್ನು ಈ ಎರಡನ್ನು ಬಿಟ್ಟು ಉಳಿದವರೆಲ್ಲ ಇದರಲ್ಲಿ ಸೇರಿರ್ತಾರೆ ಅಂತ ಅರ್ಥ. ನಂತರ 9 ವಿದ್ಯಾರ್ಥಿಗಳು 20 ಅಧಿಕ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅಂತ ಅರ್ಥ. ಅಂದರೆ ಇದರಲ್ಲಿ ಇವಿಷ್ಟು ವಿದ್ಯಾರ್ಥಿಗಳು, ಅಂದರೆ ಇವರಿಬ್ಬರನ್ನ ಬಿಟ್ಟು ಈ ಉಳಿದವರೆಲ್ಲ ಇದರಲ್ಲಿ ಸೇರಿದ್ದಾರೆ ಅಂತ ಅರ್ಥ. ನಂತರ 7 ವಿದ್ಯಾರ್ಥಿಗಳು 30 ಅಧಿಕ ಅಂಕಗಳು, ಅಂದರೆ ಇವು ಎರಡೂ ಸೇರಿಕೊಂಡಿದ್ದಾರೆ ಅಂತ ಅರ್ಥ. ನಂತರ 3 ವಿದ್ಯಾರ್ಥಿಗಳು 40 ಅಧಿಕ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅಂತ ನಾವು ಇದನ್ನು ವಿವರಿಸಬಹುದು. ಈಗ ಓಜಿವನ್ನು ರಚನೆ ಮಾಡೋಣ.
ಅಧಿಕ ವಿಧಾನದ ಓಜಿಗೆ ನೋಡಿರಿ 23 ವಿದ್ಯಾರ್ಥಿಗಳು ಸೊನ್ನೆಗಿಂತ ಅಧಿಕ ಅಂಕ. ಅದರರ್ಥ ನಾವು ಈ ಸಂಚಿತ ಆವೃತ್ತಿಗೆ ವರ್ಗಾಂತರದ ಕೆಳಮಿತಿಗಳನ್ನು ಉಪಯೋಗ ಮಾಡ್ಕೋಬೇಕು. ಅಂದರೆ ಅಧಿಕ ವಿಧಾನದ ಓಜಿಯು ತಗೊಂಡಾಗ ವರ್ಗಾಂತರದ ಕೆಳಮಿತಿಗಳನ್ನು ತಗೋಬೇಕು. ಅಧಿಕ ವಿಧಾನದ ಓಜಿಯುಗೆ ವರ್ಗಾಂತರದ ಕೆಳಮಿತಿ, ಅದೇ ನೋಡಿರಿ ಕಡಿಮೆ ವಿಧಾನದ ಓಜಿಯುಗೆ ನಾನು ವರ್ಗಾಂತರದ ಮೇಲ್ಮಿತಿಗಳನ್ನು ತಗೊಂಡಿದ್ದೀನಿ. ಕಡಿಮೆ ವಿಧಾನದ ಓಜಿಯುಗೆ ಅಧಿಕ ವಿಧಾನದ ಓಜಿಯುಗೆ ವರ್ಗಾಂತರದ ಕೆಳಮಿತಿಗಳನ್ನು ಉಪಯೋಗ ಮಾಡ್ಕೋಬೇಕು. ಈಗ ಹೇಗೆ ಓಜಿಯು ರಚನೆ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ಕೂಡ ಎಕ್ಸ್ ಅಕ್ಷದ ಮೇಲೆ ವರ್ಗಾಂತರ, ಎಕ್ಸ್ ಅಕ್ಷದ ಮೇಲೆ ವರ್ಗಾಂತರವನ್ನು ತಗೋಬೇಕು. ನೋಡೋಣ 5, 10, 15, 20, 25, 30, 35, 40, 45, 50. ಓಕೆ, ಈಗ ಇಲ್ಲಿ ವೈ ಅಕ್ಷದ ಮೇಲೆ ಸಂಚಿತ ಆವೃತ್ತಿ. ಓಕೆ, ಈಗ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ವರ್ಗಾಂತರದ ಕೆಳಮಿತಿ. ಇದು ಕಡಿಮೆ ಅಧಿಕ ವಿಧಾನದ ಓಜಿಯು ಆಗಿರೋದ್ರಿಂದ ಅಧಿಕ ವಿಧಾನದ ಓಜಿಯು, ಅಧಿಕ ವಿಧಾನದ ಓಜಿಯುಗೆ ಕೆಳಮಿತಿಗಳನ್ನು ತಗೋಬೇಕು, ಕಡಿಮೆ ವಿಧಾನದ ಓಜಿಯುಗೆ ಮೇಲ್ಮಿತಿಗಳನ್ನು. ಅಂದರೆ ಎಕ್ಸ್ ಅಕ್ಷದ ಮೇಲೆ ವರ್ಗಾಂತರದ ಕೆಳಮಿತಿ, ವರ್ಗಾಂತರದ ಕೆಳಮಿತಿ, ಎಕ್ಸ್ ಅಕ್ಷದ ವೈ ಅಕ್ಷದ ಮೇಲೆ ಸಂಚಿತ ಆವೃತ್ತಿ, ಸಂಚಿತ ಆವೃತ್ತಿ. ಓಕೆ, ಈಗ ಬರ್ಕೊಂಡು ಹೋಗೋಣ. ಇಲ್ಲಿ ಇದು ಇಲ್ಲಿ ಸೊನ್ನೆ ಇದೆ, ಇದು 5, 10, 15, 20, 25, 30, 35, 50. ನಂತರ ವೈ ಅಕ್ಷದ ಮೇಲೆ ಸಂಚಿತ ಆವೃತ್ತಿ. ಇಲ್ಲಿ ಕೂಡ 2, 4, 6 ತಗೊಳ್ಳೋಣ. 2, 4, 6, 8, 10, 12, 16, 16, 18, 20, 21, 22, 24. ಈಗ ರಚನೆ ಮಾಡೋಣ. ಇಲ್ಲಿ ಗಮನಿಸ್ರಿ, ವರ್ಗಾಂತರದ ಕೆಳಮಿತಿಗೆ ನಾವು ಅಧಿಕ ವಿಧಾನದ ಸಂಚಿತ ಆವೃತ್ತಿಯನ್ನು ಉಪಯೋಗ ಮಾಡ್ಕೊತಿದ್ದೀವಿ. ಈಗ ಇಲ್ಲಿ ಓಕೆ, ಸೊನ್ನೆಗೆ ವರ್ಗಾಂತರದ ಕೆಳಮಿತಿ ಸೊನ್ನೆ ಇದ್ದಾಗ ಸಂಚಿತ ಆವೃತ್ತಿ 23. ನೋಡಿರಿ ಕೆಳಮಿತಿ ಸೊನ್ನೆ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇದು ಸೊನ್ನೆ. ವರ್ಗಾಂತರದ ಕೆಳಮಿತಿ ಸೊನ್ನೆ ಇದ್ದಾಗ ಸಂಚಿತ ಆವೃತ್ತಿ 23. ಅಂದರೆ ಆ ಬಿಂದು ಇಲ್ಲಿದೆ, ಇಲ್ಲಿದೆ ಆ ಬಿಂದು. ನಂತರ ವರ್ಗಾಂತರದ ಕೆಳಮಿತಿ ಇದಾಯಿತು, 10 ಇದ್ದಾಗ ಸಂಚಿತ ಆವೃತ್ತಿ 21. ವರ್ಗಾಂತರದ ಕೆಳಮಿತಿ 10 ಇದ್ದಾಗ ಸಂಚಿತ ಆವೃತ್ತಿ 21 ಇದೆ. ಅಂದರೆ ಇಲ್ಲೆಲ್ಲಿಂದ 21 ಇಲ್ಲಿ ಬರುತ್ತೆ. ನಂತರ ವರ್ಗಾಂತರದ ಕೆಳಮಿತಿ 21 ಇಲ್ಲಿದೆ ನೋಡಿರಿ, ಇದಲ್ಲ, ಇದು 23 ಆಯಿತು. ಇಲ್ಲಿ ಕೂಡ ಅಷ್ಟೇ, ನಾವು 23 ಇಲ್ಲಿ ಗುರುತಿಸ್ಬೇಕಿತ್ತು, ಇದು ಅಲ್ಲ. ಓಕೆ, ಸೊನ್ನೆ ಇದ್ದಾಗ ಸಂಚಿತ ಆವೃತ್ತಿ 23, 10 ಇದ್ದಾಗ ಸಂಚಿತ ಆವೃತ್ತಿ 21. ನಂತರ ವರ್ಗಾಂತರದ ಕೆಳಮಿತಿ 20 ಇದ್ದಾಗ ಸಂಚಿತ ಆವೃತ್ತಿ 9. ಅಂದರೆ ವರ್ಗಾಂತರದ ಕೆಳಮಿತಿ 20 ಇದ್ದಾಗ ಸಂಚಿತ ಆವೃತ್ತಿ 9. ಎಷ್ಟಿದೆ, 9 ಇದೆ, 20 ಇದ್ದಾಗ 9, ಇಲ್ಲಿಗೆ 8 ಆಯಿತು. ಈಗ ಇದು 9, ಸಂಚಿತ ಆವೃತ್ತಿ 9. ನಂತರ
ವರ್ಗಾಂತರದ ಕೆಳಮಿತಿ 30 ಇದ್ದಾಗ ಸಂಚಿತ ಆವೃತ್ತಿ 7. ವರ್ಗಾಂತರದ ಕೆಳಮಿತಿ 30 ಇದ್ದಾಗ ಸಂಚಿತ ಆವೃತ್ತಿ 6, ಇದು 7. ಯಾಕಂದರೆ ಇದು 6 8 ಅಂದರೆ ಅದರ ಮಧ್ಯೆ ಬಿಂದು 7 ಆಗುತ್ತೆ. ನಂತರ ವರ್ಗಾಂತರದ ಕೆಳಮಿತಿ 40 ಇದ್ದಾಗ ಸಂಚಿತ ಆವೃತ್ತಿ 3. ವರ್ಗಾಂತರದ ಕೆಳಮಿತಿ 40 ಇದ್ದಾಗ ಸಂಚಿತ ಆವೃತ್ತಿ 3 ಇಲ್ಲಿ ಬರುತ್ತೆ. ನೋಡ್ರಿ, ಈಗ ಇವಿಷ್ಟು ಬಿಂದುಗಳನ್ನು ಸೇರಿಸಬೇಕು. ನೋಡಿ, ಇದು ಅಧಿಕ ವಿಧಾನದ ಓಜಿವಾಗಿರೋದ್ರಿಂದ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಬರ್ತಾ ಇದೆ. ಈ ತರಹ ನಾವು ಅಧಿಕ ವಿಧಾನದ ಓಜಿವನ್ನು ರಚನೆ ಮಾಡ್ಬೋದು. ಇಲ್ಲಿ ಪ್ರಮಾಣವನ್ನು ಕೂಡ ನಾವು ಬರೀಬೇಕು, ಸ್ಕೇಲನ್ನು ಕೂಡ ಬರೀಬೇಕು. ಎಕ್ಸ್ ಅಕ್ಷದಲ್ಲಿ 1 ಸೆಂಟಿಮೀಟರ್ ಅಂದರೆ 5 ಮಾನಗಳು ಅಂತ ತಗೊಂಡಿದ್ದೀವಿ, 5 ಮಾನಗಳು. ಅದೇ ಥರ ವೈ ಅಕ್ಷ 1 ಸೆಂಟಿಮೀಟರ್ ಅಂದರೆ 2 ಮಾನಗಳು ಅಂತ ತಗೊಂಡಿದೆ. ಈ ಥರ ನಾವು ದತ್ತಾಂಶಗಳನ್ನು ಕಡಿಮೆ ವಿಧಾನದ ಓಜಿವಲ್ಲಿ ಕೂಡ ಪ್ರತಿನಿಧಿಸಬಹುದು, ಕಡಿಮೆ ವಿಧಾನದ ಓಜಿವಲ್ಲೂ ಪ್ರತಿನಿಧಿಸಬಹುದು, ಅಧಿಕ ವಿಧಾನದ ಓಜಿವ್ನಲ್ಲಿ ಕೂಡ ನಾವು ಪ್ರತಿನಿಧಿಸಬಹುದು. ಈಗ ಇವೆರಡೂ ಓಜಿವ್ಗಳನ್ನು ಉಪಯೋಗಿಸಿಕೊಂಡು ಮಧ್ಯಾಂಕವನ್ನು ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ಮಧ್ಯಾಂಕವನ್ನು ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನು ಒಂದು ಓಜಿವ್ಗಳನ್ನು ಉಪಯೋಗಿಸಿ ಕಂಡುಹಿಡ್ಕೊಳ್ಳೋಣ. ಇಲ್ಲಿ ಕೂಡ ಎಕ್ಸ್ ಅಕ್ಷದ ಮೇಲೆ ವರ್ಗಾಂತರ, ಎಕ್ಸ್ ಅಕ್ಷದ ಮೇಲೆ ವರ್ಗಾಂತರದ ಮೇಲ್ಮಿತಿ ಮತ್ತು ಕೆಳಮಿತಿಯನ್ನು ತಗೊಳ್ತೀವಿ. ವೈ ಅಕ್ಷದ ಮೇಲೆ ಸಂಚಿತ ಆವೃತ್ತಿ ನೋಡೋಣ. 5, 10, 15, 20, 25, 30, 35, 40, 45, 50. ಓಕೆ, ಇದು ವೈ ಅಕ್ಷ. ಎಕ್ಸ್ ಅಕ್ಷದ ಮೇಲೆ ವರ್ಗಾಂತರ, ವೈ ಅಕ್ಷದ ಮೇಲೆ ಸಂಚಿತ ಆವೃತ್ತಿ. ಈಗ ಈ ಓಜಿವ್ಗಳನ್ನು ಉಪಯೋಗಿಸಿ ಮಧ್ಯಾಂಕವನ್ನು ಕಂಡುಹಿಡ್ಕೊಳ್ಳೋಣ. ನೋಡಿ, ಎಕ್ಸ್ ಅಕ್ಷದ ಮೇಲೆ 5, 10, 15, 20, 25, 40, 45, 50. ಇನ್ನು ವೈ ಅಕ್ಷದ ಮೇಲೆ 2, 4, 6, 8, 10, 12, 16, 22, 24, 26. ನಮಗಿಲ್ಲಿ 23ವರೆಗೆ ಆಗಿದ್ರೆ ಸಾಕಾಗುತ್ತೆ. ಈಗ ಒಂದೇ ಗ್ರಾಫ್ ಹಾಳೆಯಲ್ಲಿ ನಾವು ಕಡಿಮೆ ವಿಧಾನದ ಓಜು, ಅಧಿಕ ವಿಧಾನದ ಓಜು ಎರಡನ್ನೂ ರಚನೆ ಮಾಡಬೇಕು. ಮೊದಲಿಗೆ ಕಡಿಮೆ ವಿಧಾನದ ಓಜುವನ್ನು ರಚನೆ ಮಾಡಿಕೊಳ್ಳೋಣ. ನೋಡಿ, ಕಡಿಮೆ ವಿಧಾನದ ಓಜುವಿಗೆ ಕಡಿಮೆ ವಿಧಾನದ ಸಂಚಿತ ಆವೃತ್ತಿಗೆ ಮೇಲ್ಮಿತಿ ತಗೊಳ್ತೀವಿ. 0ಗೆ ಸಂಚಿತ ಆವೃತ್ತಿಯ ಮೇಲ್ಮಿತಿ 10 ಇದ್ದಾಗ ಸಂಚಿತ ಆವೃತ್ತಿ 2 ಇದೆ. ವರ್ಗಾಂತರದ ಮೇಲ್ಮಿತಿ 10 ಇದ್ದಾಗ ಸಂಚಿತ ಆವೃತ್ತಿ 2, ಅಂದರೆ 10 ಗೆ 2 ಇಲ್ಲಿದೆ. ನಂತರ ಮೇಲ್ಮಿತಿ 20 ಇದ್ದಾಗ ಆವೃತ್ತಿ 14, ಮೇಲ್ಮಿತಿ 20 ಇದ್ದಾಗ ಆವೃತ್ತಿ 14, 12 ಇಲ್ಲಿದೆ, 14 ಇಲ್ಲಿ ಬರುತ್ತೆ. ನಂತರ ಇವೆರಡಾಯಿತು. ಮೇಲ್ಮಿತಿ 30 ಇದ್ದಾಗ ಆವೃತ್ತಿ 16, ಮೇಲ್ಮಿತಿ 30 ಇದ್ದಾಗ ಆವೃತ್ತಿ 16. ನಂತರ
ಮೇಲ್ಮಿತಿ 40 ಇದ್ದಾಗ ಆವೃತ್ತಿ 20, ಮೇಲ್ಮಿತಿ 40 ಇದ್ದಾಗ ಆವೃತ್ತಿ 20 ಇಲ್ಲಿ ಬರ್ತದೆ. ನಂತರ ಮೇಲ್ಮಿತಿ 50 ಇದ್ದಾಗ ಆವೃತ್ತಿ 23, ಮೇಲ್ಮಿತಿ 50 ಇದ್ದಾಗ ಆವೃತ್ತಿ 23, ಇದು 22, ಇಲ್ಲಿ 23. ಈಗ ಇವುಗಳನ್ನು ಸೇರಿಸ್ಕೊಳ್ಳೋಣ. ಓಕೆ, ಇದು ಯಾವುದು? ಕಡಿಮೆ ವಿಧಾನದ ಓಜೀವಿದು. ಇದು ಕಡಿಮೆ ವಿಧಾನದ ಓಜೀವು. ಈಗ ಇದೇ ಗ್ರಾಫ್ ಹಾಳೆಯಲ್ಲಿ ಅಧಿಕ ವಿಧಾನದ ಓಜೀವನ್ನು ರಚನೆ ಮಾಡಿಕೊಳ್ಳೋಣ. ಅಧಿಕ ವಿಧಾನದ ಓಜೀವಿಗೆ ಇಲ್ಲಿದೆ ಅಧಿಕ ವಿಧಾನದ ಸಂಚಿತ ಆವೃತ್ತಿ. ಇದಕ್ಕೆ ನಾವು ಕೆಳಮಿತಿಗಳನ್ನು ತಗೊತೀವಿ. ಕೆಳಮಿತಿ 0 ಇದ್ದಾಗ ಸಂಚಿತ ಆವೃತ್ತಿ 23, ಅಂದರೆ ಕೆಳಮಿತಿ 0 ಇದ್ದಾಗ ಸಂಚಿತ ಆವೃತ್ತಿ 23 ಇಲ್ಲಿ ಬರ್ತದೆ. ನಂತರ ಕೆಳಮಿತಿ 10 ಇದ್ದಾಗ ಸಂಚಿತ ಆವೃತ್ತಿ 21, ಕೆಳಮಿತಿ 10 ಇದ್ದಾಗ ಸಂಚಿತ ಆವೃತ್ತಿ 21, 10 ಇದ್ದಾಗ ಸಂಚಿತ ಆವೃತ್ತಿ 21 ಆಯಿತು. 10 ಇದ್ದಾಗ ಸಂಚಿತ ಆವೃತ್ತಿ 21 ಇಲ್ಲಿ ಬರುತ್ತೆ. ನಂತರ ಕೆಳಮಿತಿ 20 ಇದ್ದಾಗ ಸಂಚಿತ ಆವೃತ್ತಿ 9, ಕೆಳಮಿತಿ 20 ಇದ್ದಾಗ ಸಂಚಿತ ಆವೃತ್ತಿ 9 ಇಲ್ಲಿದೆ. 20 ಇದ್ದಾಗ ಇಲ್ಲಿ ಬರುತ್ತೆ ಸಂಚಿತ ಆವೃತ್ತಿ 9. ನಂತರ ಕೆಳಮಿತಿ 30 ಇದ್ದಾಗ ಸಂಚಿತ ಆವೃತ್ತಿ 7, ಕೆಳಮಿತಿ 30 ಇದ್ದಾಗ ಸಂಚಿತ ಆವೃತ್ತಿ 7 ಇಲ್ಲಿ ಬರುತ್ತೆ 6, 7. ನಂತರ ಕೆಳಮಿತಿ 40 ಇದ್ದಾಗ ಸಂಚಿತ ಆವೃತ್ತಿ 3, ಕೆಳಮಿತಿ 40 ಇದ್ದಾಗ ಸಂಚಿತ ಆವೃತ್ತಿ 3, 2, ಇದು 4, ಇವೆರಡರ ಮಧ್ಯ ಸಂಖ್ಯೆ 3. ಈ ತರಹ ನಾವು ಗುರುತಿಸಿ ಈ ಬಿಂದುಗಳನ್ನು ಸೇರಿಸ್ಕೊಳ್ಳೋಣ. ಈಗ ಒಂದೇ ನಕ್ಷೆಯಲ್ಲಿ ನಾವು ಕಡಿಮೆ ವಿಧಾನದ ಓಜೀವು ಮತ್ತು ಅಧಿಕ ವಿಧಾನದ ಓಜೀವು ಎರಡನ್ನೂ ಹಾಕಿದ್ದೀವಿ. ಈಗ ಈ ಎರಡೂ ಓಜೀವುಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇವೆ. ಅದು ಯಾವ ಬಿಂದು? ಇಲ್ಲಿದೆ ಆ ಬಿಂದು. ಈ ಬಿಂದುವಿನಲ್ಲಿ ವರ್ಗಾಂತರ ಎಷ್ಟಿರುತ್ತೋ ಅದಕ್ಕೆ ನಾವು ಒಂದು ಗೆರೆಯನ್ನು ಹಾಕ್ಕೋಬೇಕಿತ್ತರ. ಈಗ ಇಲ್ಲಿ ಗಮನಿಸ್ರಿ, ವರ್ಗಾಂತರ ಎಷ್ಟಿದೆ ಇಲ್ಲಿ? ಇದು 15, ಇದು 20. 15 20ರ ಅರ್ಧ ಎಷ್ಟಾಯಿತು? 15 20ರ ಅರ್ಧ 15, 16, 17 ಬರೆ, ಅಂದರೆ 17.5 ಆಯಿತು. ಅಂದರೆ ಇಲ್ಲಿ ಬರುವ ಸಂಖ್ಯೆ ಎಷ್ಟು? 17.5. ಹಾಗಾದರೆ ಮಧ್ಯಾಂಕ ಎಷ್ಟಾಗಿರುತ್ತೆ? 17.5 ಆಗಿರ್ತದೆ. ಈ ತರಹ ನಾವು ಸಂಚಿತ ಆವೃತ್ತಿ ವಕ್ರರೇಖೆ ಅಂದರೆ ಓಜೀವುಗಳನ್ನು ಉಪಯೋಗಿಸ್ಕೊಂಡು, ಇದು ಅಧಿಕ ವಿಧಾನದ ಓಜೀವು, ಇದು ಕಡಿಮೆ ವಿಧಾನದ ಓಜೀವು, ಇವೆರಡೂ ಯಾವ ಬಿಂದುವಿನಲ್ಲಿ ಛೇದಿಸ್ತವೋ ಆ ಬಿಂದುವಿನಲ್ಲಿ ವರ್ಗಾಂತರ ಎಷ್ಟಿರುತ್ತೋ ನೋಡಿಕೊಂಡು ಆ ಸಂಖ್ಯೆ ಎಷ್ಟಿರುತ್ತೋ ಅದೇ ಮಧ್ಯಾಂಕ ಆಗಿರುತ್ತೆ. ಈ ಥರ ಓಜೀವನ್ನು ಉಪಯೋಗಿಸ್ಕೊಂಡು ಕೂಡ ನಾವು ಮಧ್ಯಾಂಕವನ್ನು ಕಂಡುಹಿಡಿಯಬಹುದು. ಇದೇ ವಿಧಾನದಿಂದ ಅಭ್ಯಾಸದ ಲೆಕ್ಕಗಳಿಗೂ ಕೂಡ ನಾವು ಉತ್ತರಿಸ್ಬೋದು. ಪರೀಕ್ಷೆಯಲ್ಲಿ ಅವರು ಅಧಿಕ ವಿಧಾನದ ಓಜೀವು ರಚನೆ ಮಾಡಿ ಅಥವಾ ಕಡಿಮೆ ವಿಧಾನದ ಓಜೀವು ರಚನೆ ಮಾಡಿ ಅಂತ 3 ಅಂಕಗಳಿಗೆ ಕೇಳ್ತಾರೆ. ಕೆಲವೊಮ್ಮೆ 4 ಅಂಕಗಳಿಗೆ ಮಧ್ಯಾಂಕ ಕಂಡುಹಿಡಿಯಿರಿ ಅಂತ ಕೇಳಬಹುದು. ಆದರೆ ಸಾಧಾರಣವಾಗಿ ಕಡಿಮೆ ವಿಧಾನದ ಓಜೀವು ಅಥವಾ ಅಧಿಕ ವಿಧಾನದ ಓಜೀವು ರಚನೆ ಮಾಡಿ ಅಂತಲೇ ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಈ ಥರ ನೀವು ಕಡಿಮೆ ವಿಧಾನದ ಓಜೀವು ಹಾಗೂ ಅಧಿಕ ವಿಧಾನದ ಓಜೀವುಗಳನ್ನು ರಚನೆ ಮಾಡಬೇಕು. ಪರೀಕ್ಷೆಯಲ್ಲಿ ಕಡಿಮೆ ವಿಧಾನದ ಓಜೀವು ಹೇಳಿದಾಗ ಅದನ್ನು ಮಾತ್ರ ರಚನೆ ಮಾಡಬೇಕು. ಅಧಿಕ ವಿಧಾನದ ಓಜೀವು ಹೇಳಿದಾಗ ಅದನ್ನು ಮಾತ್ರ ರಚನೆ ಮಾಡಬೇಕು. ಒಂದು ಅಂಶ ನೆನಪಿಟ್ಕೋಬೇಕಂದ್ರೆ, ಕಡಿಮೆ ವಿಧಾನದ ಓಜೀವಿನಲ್ಲಿ ಮೇಲಿನಿಂದ ಆವೃತ್ತಿಗಳನ್ನು ಕೂಡಿಸ್ಕೊಂಬರ್ತೀವಿ ಹಾಗೂ ಮೇಲ್ಮಿತಿಗಳನ್ನು ತಗೊತೀವಿ. ಅಧಿಕ ವಿಧಾನದ ಓಜೀವು ರಚನೆ ಮಾಡಬೇಕಾದ್ರೆ ಸಂಚಿತ ಆವೃತ್ತಿಗೆ
ಕೆಳಗಿನಿಂದ ಕೂಡಿಸ್ಕೊಂಡು ಹೋಗ್ತೀವಿ ಹಾಗೂ ಕೆಳಮಿತಿಗಳನ್ನು ತಗೋತೀವಿ. ಈ ತರಹ ನಾವು ಕಡಿಮೆ ವಿಧಾನದ ಓಜಿಯು ಮತ್ತು ಅಧಿಕ ವಿಧಾನದ ಓಜಿಯುಗಳನ್ನು ರಚನೆ ಮಾಡಬಹುದು.